ಒಂದು ವರ್ಷದ ಹಿಂದೆಯಷ್ಟೇ ದೋಸ್ತಿಗಳಂತಿದ್ದವರು ಈಗ ಹಾವು ಮುಂಗುಸಿಗಳಂತಾಗಿದ್ದಾರೆ. ನಾನಾ ನೀನಾ ಅನ್ನೋ ಹಂತಕ್ಕೆ ಇಳಿದಿದ್ದು ಸಿದ್ದು ವಿರುದ್ಧವೇ ದಳಪತಿಗಳು ಸಮರ ಸಾರಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯರನ್ನ ಮಣಿಸಬೇಕು ಅಂದರೆ ವೈರಿಗಳ ವೈರಿ ಮಿತ್ರ ಅನ್ನೋ ತಂತ್ರಕ್ಕೆ ಕೈ ಹಾಕಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಉಪಚುನಾವಣೆ ನಡೆದರೆ HDD ರಾಜಕೀಯ ದಾಳ, ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಜೊತೆ ದಳಪತಿಗಳ ತಾಳ. ರಾಜಕೀಯ ಅಂದ್ರೇನೆ ಹಾಗೆ, ಇಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಯಾರು ಯಾವಾಗ ಯಾರ ಜೊತೆ ಕೈ ಜೋಡಿಸ್ತಾರೋ, ಯಾವಾಗ ಯಾರ ವಿರುದ್ಧ ತಿರುಗಿ ಬೀಳ್ತಾರೋ ಹೇಳೋಕ್ಕಾಗಲ್ಲ. ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡಿದರೆ ಇಲ್ಲಾಗ್ತಿರೋದು ಅದೇ ಅನ್ನಿಸ್ತಿದೆ. ವರ್ಷದ ಹಿಂದೆಯಷ್ಟೇ ಪರಸ್ಪರ ಕೈ ಕೈ ಹಿಡಿದು ಮೈತ್ರಿ ಸರ್ಕಾರ ರಚನೆ ಮಾಡಿದ್ದ ಕಾಂಗ್ರೆಸ್ ಹಾಗೂ JDS ನಾಯಕರು ಸೆಟೆದು ನಿಂತಿದ್ದಾರೆ. ನಾನಾ ನೀನಾ ಅಂತ ಒಬ್ಬರ ಮೇಲೊಬ್ಬರು ಕೇರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಹೇಗಾದರೂ ಮಾಡಿ ಸಿದ್ದು ಹುಟ್ಟಡಗಿಸಬೇಕು, ತುಮಕೂರು ಲೋಕಸಭಾ ಚುನಾವಣಾ ಸೋಲಿಗೆ ತಕ್ಕ ರಿವೇಂಜ್ ತೆಗೆದುಕೊಳ್ಳಲೇಬೇಕು ಅಂತ ರಣವ್ಯೂಹ ಸೃಷ್ಟಿಸಿದ್ದಾರೆ. ಇದಕ್ಕಾಗಿ ಆಯ್ದುಕೊಂಡ ಅಸ್ತ್ರವೇ BJP. ಅಚ್ಚರಿ ಅನ್ಸಿದ್ರು ನಂಬಲೇಬೇಕು, ರಾಜಕೀಯದ ಚದುರಂಗ ದಾಟುವೆ ಹಾಗೆ ಏನು ಬೇಕಾದರೂ ಇಲ್ಲಿ ನಡೆಯುತ್ತೆ. ಇತ್ತೀಚಿನ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಹೇಳಿಕೆಗಳನ್ನು ನೋಡಿದರೆ ಇದು ಎಂಥವರಿಗೂ ಗೊತ್ತಾಗುತ್ತೆ. BJP ಸರ್ಕಾರವನ್ನು ಬೀಳಿಸಲು ಬೀಳಲ್ಲ ಅಂತ ಕುಮಾರಸ್ವಾಮಿ ಹೇಳಿದರೆ ಯಡಿಯೂರಪ್ಪ 3.5 ವರ್ಷ ಅಧಿಕಾರ ಪೂರೈಸಲಿ ಅಂತ ದೇವೇಗೌಡರು ಹರಸಿ ಹಾರೈಸುತ್ತಿದ್ದಾರೆ. ಇದನ್ನೆಲ್ಲ ಅಳೆದು ತೂಗಿದರೆ ಎಲ್ಲೋ ಒಂದು ಕಡೆ ದಳಪತಿಗಳು BJPಗೆ ಹತ್ರವಾಗ್ತಿದ್ದಾರಾ ಅನ್ನೋ ಅನುಮಾನ ಬಾರದೇ ಇರೋದು. ಪಕ್ಷ ಬಿಟ್ಟು BJPಗೆ ಹೋಗ್ತಿರುವ ತಮ್ಮ ಶಾಸಕರನ್ನು ಉಳಿಸಿಕೊಳ್ಳೋದು ಒಂದು ಕಡೆ, ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪ್ರಭಾವ ಕಡಿಮೆ ಮಾಡೋ ಚಿಂತನೆ ಮತ್ತೊಂದು ಕಡೆ. ಹೀಗಾಗಿಯೇ ಮುಂಬರುವ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಲ್ಲಲು ಚಿಂತಿಸುತ್ತಿದ್ದಾರಂತೆ. ಈಗಾಗಲೇ ಉಪಚುನಾವಣೆ ಜವಾಬ್ದಾರಿ ನನ್ನದೇ ಅಂತ ಸಿದ್ದು ಹೈಕಮಾಂಡ್ ಮುಂದೆ ಹೇಳಿ ಬಂದಾಗಿದೆ. ಇದನ್ನೇ ದಾಳವಾಗಿ ಬಳಸ್ತಿರೋ HDD ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಸೈಲೆಂಟ್ ಆಗಿ BJPಗೆ ಬೆಂಬಲ ಸೂಚಿಸೋ ರಾಜಕೀಯ ಲೆಕ್ಕಾಚಾರ ಹಾಕ್ತಿದ್ದಾರಂತೆ. ಈ ಮೂಲಕ ತಮ್ಮ ರಾಜಕೀಯ ಕಡುವೈರಿ ಸಿದ್ದುಗೆ ಪಾಠ ಕಲಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ದೇವೇಗೌಡರ ಜೊತೆ ಮಾತುಕತೆ ಪರ್ಸನಲ್ ಎಂದ ಯಡಿಯೂರಪ್ಪ. ನಾನು ಬೇರೆ ಯಾವುದೇ ವಿಷಯಗಳನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅಗತ್ಯ ಬಂದಾಗ ಏನು ಮಾತಾಡಬೇಕು ನಾನು ಮಾತಾಡ್ತೇನೆ. ನಮ್ಮವರೆಲ್ಲ ಸಂಬಂಧಗಳು ಚೆನ್ನಾಗಿದೆ, ಇಷ್ಟು ಮಾತ್ರ ನಾನು ಹೇಳ್ತೇನೆ. ಒಟ್ಟಿನಲ್ಲಿ ಸಿದ್ದು ವಿರುದ್ಧದ HDD ಬ್ರಹ್ಮಾಸ್ತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕಿರಣ RF ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.